ವೀಕ್ಷಕರೇ ನಮಸ್ಕಾರ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಅಂತೂ ಇಂತೂ ಈಗ ಮಳೆಗಾಲ ಆರಂಭ ಆಗಿದೆ. ಜೂನ್ ಮುಂಚೆ ಎಲ್ಲ ಹೇಗೆ ನಡೀತಾ ಇತ್ತು ಅಂತಂದರೆ, ಜೂನ್ 1ನೇ ತಾರೀಕು ಅಂತಂದರೆ ತಪ್ಪದೆ ಅದು ಅಟ್ ಎನಿ ಕಾಸ್ಟ್ ಮಳೆ ಬರ್ತಾ ಇತ್ತು. ಆದರೆ ಈಗ ಸ್ವಲ್ಪ ಲೇಟ್ ಆದರೂ ಲೇಟೆಸ್ಟ್ ಆಗಿ ಮಳೆ ಬಂದಿದೆ. ನಾವು ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಮಳೆಗಾಲಕ್ಕೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ. ಮಳೆಗಾಲ ಅಂತ ಹೇಳಿದ ತಕ್ಷಣ ನಮ್ಮ ಎಲ್ಲರನ್ನ ಒಂದು ಸೆಳೆಯೋದು ಏನು ಅಂತಂದರೆ, ಮಳೆಗಾಲದಲ್ಲಿ ನಾವು ಮಾಡುವಂಥ ಅಡಿಗೆ ಮತ್ತು ನಾವು ಇಷ್ಟಪಡುವಂಥ ತಿಂಡಿಗಳು. ಆದರೆ ಅದೆಲ್ಲದಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿರಬೇಕು. ಆ ಕಾರಣಕ್ಕೋಸ್ಕರ ಈ ಒಂದು ಸೀರೀಸ್ ಆಫ್ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ನಾವಿಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಮಳೆಗಾಲದಲ್ಲಿ ಮತ್ತು ಎಲ್ಲ ಋತುಮಾನಗಳಲ್ಲೂ ಕೂಡ ಭಾಳ ಅಪರೂಪವಾಗಿ ತಯಾರು ಮಾಡುವಂಥ ಕೆಲವು ಖಾದ್ಯಗಳನ್ನು ಇವತ್ತಿಲ್ಲಿ ತೋರಿಸ್ಬೇಕು ಅನ್ನೋದು ನಮ್ಮ ಈ ಉದ್ದೇಶ. ಸೊ ಪೂರ್ಣಿಮಾ ಜನಾರ್ದನ್ ಅವರು ಇದ್ದಾರೆ. ನಮಸ್ಕಾರ. ನಮಸ್ತೆ. ಮತ್ತು ನೀವು ಹೇಗಿದ್ದೀರಿ? ಆರಾಮ. ನಿಮ್ಮೊಟ್ಟಿಗೆ ಒಂದು ನಿಂತಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಬರ್ತದೆ. ಬಿಕಾಸ್ ಮೇ ಬಿ ನೀವು ಬೆಳೆಸ್ಕೊಂಡಿರುವಂಥ ಹವ್ಯಾಸಗಳ ಬಗ್ಗೆ ಅಂತ ಅನಿಸ್ತದೆ ನನಗೆ. ನಿಮಗೆ ಫಿಲಾಟ್ಲಿಯಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಓದಿನಲ್ಲಿ ಆಸಕ್ತಿ, ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ, ನಿಮಗೆ ಗಿಡಗಳಲ್ಲಿ ಆಸಕ್ತಿ, ಅಡಿಗೆಯಲ್ಲಿ ಆಸಕ್ತಿ. ಸೊ ಇದೆಲ್ಲ ನೋಡಿದಾಗ ಮೇ ಬಿ ಅದೇ ಕಾರಣಕ್ಕೋಸ್ಕರ ಅಂತ ಅನಿಸ್ತದೆ ಅಲ್ವಾ ಪೂರ್ಣಿಮಾಕ? ಇರ್ಬೋದು, ನಮಗೂ ಹಾಗೆ ಅನಿಸ್ತದೆ. ನೀವು ಸಹ ಎಲ್ಲ ಕ್ಷೇತ್ರಗಳಲ್ಲಿರುವಾಗ ನಮಗೂ ನಿಮ್ಮೊಟ್ಟಿಗೆ ಸೇರುವಾಗ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದೆ ಅಂತೇಳಿ ಆ ರೀತಿಯದೊಂದು ಭಾವನೆಗಳು ಇರಲಿ. ವೆರಿ ನೈಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ನೀವು ಆ್ಯಕ್ಚುಲಿ ನಮಗೆ ತೋರಿಸುವಂತಹ ಒಂದು ಮಳೆಗಾಲದ ಒಂದು ಖಾದ್ಯ ಏನು? ಆ್ಯಕ್ಚುಲಿ ನನಗೆ ನೀವಾಗ ಹೇಳಿದ ಹಾಗೆ ಅಡುಗೆ ಅಂದರೆ ಭಾರಿ ಇಷ್ಟ. ಒಂದಷ್ಟು ಜನಕ್ಕೆ ಮಾಡಿ ಬಡಿಸೋದು, ಖುಷಿಯಲ್ಲಿ ಮಾಡಿ ಬಡಿಸೋದು, ಅವರು ಖುಷಿಯಲ್ಲಿ ತಿನ್ನೋದು ನನಗೆ ಭಾರಿ ಇಷ್ಟ. ಅದರಲ್ಲೂ ಆ್ಯಕ್ಚುಲಿ ನಾನು ಸಾಧಾರಣವಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳನ್ನು ಅಂದರೆ ಹಿಂದಿನ ಕಾಲದಲ್ಲಿ ನನ್ನ ಅತ್ತೆ ನನ್ನ ಅಜ್ಜಿ ಮಾಡ್ತಾ ಇದ್ದ ಅಡುಗೆಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇನೆ, ಅಂದರೆ ಪ್ರಾಮುಖ್ಯತೆ ಕೊಡ್ತೇನೆ. ಯಾಕೆ ಹೇಳಿದರೆ ಆಗಿನ ಕಾಲದಲ್ಲಿ ಅವರು ಹೇಳ್ತಾ ಇದ್ದ ಹಾಗೆ ಹೇಳಿದರೆ ತುಂಬ ಬಡತನ ಇದ್ದದ್ದು ಆಗಿನ ಕಾಲದಲ್ಲಿ. ಈಗ ನಾವು ಅಂಥ ಒಂದು ಊಟಕ್ಕೆ ಬಡತನ ಅಂತ ಏನೂ ಇಲ್ಲ, ಆದರೆ ಆಗಿನ ಕಾಲದಲ್ಲಿ ಬಡತನ ಇರುವಾಗ ಮನೆಯಲ್ಲಿ ಸಿಕ್ಕುವಂತಹ ಪರಿಸರದಲ್ಲಿ ಸಿಕ್ಕುವಂತಹ ಆಸುಪಾಸಿನಿಂದ ಸಿಕ್ಕುವಂತಹ ಒಂದಷ್ಟು ಪದಾರ್ಥಗಳನ್ನು ಹಿಡ್ಕೊಂಡು ಆ ಒಂದು ವಸ್ತುಗಳಿಂದವೇ ಅವರು ಆರೋಗ್ಯವನ್ನು ನೋಡ್ಕೊಳ್ತಾ ಇದ್ರು, ರುಚಿ ರುಚಿಯಾಗಿ ಊಟ ಮಾಡ್ತಾ ಇದ್ರು, ಹಾಗೆಯೇ ಸ್ವಲ್ಪ ಬೇಗ ಬೇಗದಲ್ಲಿ ತಯಾರು ಮಾಡ್ಕೊಳ್ತಾ ಇದ್ರು. ಅವರ ಆ ಒಂದು ಒತ್ತಡದ ಬದುಕಿನಲ್ಲಿ ಒಂದಷ್ಟು ಕೆಲಸ ಆವಾಗ, ಈಗ ನಮ್ಮ ಹಾಗೆ ಅಲ್ಲ. ನಮಗೂ ನಮ್ಮ ಈಗದ ಜೀವನ ಶೈಲಿಯೇ ಬೇರೆ, ಆಗದ ಜೀವನ ಶೈಲಿಯೇ ಬೇರೆ. ಆದರೆ ಆಗದ ಜೀವನ ಶೈಲಿಯಲ್ಲಿ ಸಹ ಅವರು ಒಂದಷ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಾಗೆ ಪರಿಸರದಲ್ಲಿ ಸಿಕ್ಕುವಂತಹ ಅಂದರೆ ತುಂಬ ಅಗ್ಗವಾಗಿ ಸ್ವಲ್ಪ ಚೀಪಾಗಿ ಸಿಕ್ಕುವಂತಹ ಒಂದು ಆಹಾರ ಪದಾರ್ಥಗಳಿಂದವೇ ಅಡುಗೆಯನ್ನು ತಯಾರಿಸ್ತಾ ಇದ್ರು. ಅಂತಹ ಒಂದು ಖಾದ್ಯವನ್ನು, ಆ ಅಡುಗೆಯನ್ನು ನಾನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ಅಲ್ವಾ? ಮತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಾಗ ತುಂಬ ಖುಷಿಯಿಂದಿದ್ರು. ಖಂಡಿತ, ಹೌದು. ಇಷ್ಟೊಂದು ಒತ್ತಡ ಇರಲಿಲ್ಲ ಅವರಿಗೆ, ಅಂದರೆ ಬೇರೆ ರೀತಿಯಲ್ಲಿ ಅವರು ಅವರ ಮನೆ ಅವರ ಪರಿಸರ ಅಷ್ಟೇ ಇತ್ತು. ನಮಗೀಗ ಹಾಗಲ್ಲ, ಎಲ್ಲವೂ ಬೇಕು. ನಿಜ ನಿಜ. ಓಕೆ, ಇವತ್ತಿನ ಏನದು ಹೇಳಿ ನೋಡುವ. ಅಂದರೆ ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತೇಳಿಕೊಂಡು ನಾವು ಮಾವಿನ ಮಿಡಿಯ ಸೀಸನಲ್ಲಿ ಮಾವಿನ ಮಿಡಿಯನ್ನು ತಂದು ಪ್ರಿಸರ್ವ್ ಮಾಡಿಡ್ತೇವೆ ಉಪ್ಪು ಹಾಕಿ. ಖಾಲಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ಉಪ್ಪಿನಕಾಯಿ ಸಹ ಹಾಗೆ. ನೀವೀಗ ಮಾವಿನ ಮಿಡಿಗಳನ್ನು ತಂದು, ಸಣ್ಣ ಸಣ್ಣ ಮಿಡಿ ಇರ್ತದಲ್ಲ, ಒಳ್ಳೆ ಅಪ್ಪೆ ಮಿಡಿ ಯಾವುದೇ ಇರಲಿ, ಮಾವಿನ ಮಿಡಿಗಳನ್ನು ತಂದು ಉಪ್ಪಿನಲ್ಲಿ ಒತ್ತಿ ಹಾಕಿ ಉಪ್ಪಿನಕಾಯಿ ಮಾಡಿದರೆ 2 ವರ್ಷ 3 ವರ್ಷ ಎಷ್ಟು ವರ್ಷ ಆದರೂ ಒಳ್ಳೆ ಇದು ಬರ್ತದೆ. ಖಾಲಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ಆ ಮಾವಿನ ಮಿಡಿಗಳನ್ನು ನಾವು ಉಪ್ಪು ಹಾಕಿ ಪ್ರಿಸರ್ವ್ ಮಾಡಿದ ನಂತರ ಅದರಲ್ಲಿ ಆಗಾಗ್ಗೆ ತಂಬುಳಿ ಅಂತ ಮಾಡ್ಬೋದು, ಅದು ತುಂಬ ಟೇಸ್ಟ್ ಆಗ್ತದೆ. ಯಾಕೆ ಹೇಳಿದರೆ ಮಾವಿನ ಮಿಡಿ ಎಲ್ಲ ಕಾಲದಲ್ಲೂ ಸಿಕ್ಕೋದಿಲ್ಲ ನಮಗೆ. ಮಾವಿನ ಮಿಡಿಗಳನ್ನು ಉಪ್ಪಿನಲ್ಲಿ ಹಾಕಿಟ್ಟು ನಮಗೆ ಬೇಕು ಅಂತ ಅನಿಸಿದಾಗ ಅದರದ್ದು ತಂಬುಳಿ ಮಾಡುವಂಥ ಒಂದು ವಿಧಾನವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ವೆರಿ ಗುಡ್. ಇದು ಹೇಗೆ ಮಾಡೋದು? ಆ್ಯಕ್ಚುಲಿ ಇದೊಂದು 2 ವರ್ಷದ ಕೆಳಗೆ ನಾನು ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನ ಮಿಡಿಗಳು, ಎಷ್ಟು ಸಮಯ ಆದರೆ ಸಹ ಏನು ಹಾಳಾಗೋದಿಲ್ಲ. ನಾವು ಬೇಕಾದರೆ ಈಗ ಅದನ್ನು ಫ್ರೀಜರಲ್ಲಿ ಇದರದ್ದು ಉಪ್ಪಿನ ಅಂಶ ನೀರಿನ ಅಂಶವನ್ನು ತೆಗೆದು ಮತ್ತೆ ಅದನ್ನು ಫ್ರೀಜರಲ್ಲಿ ಸಹ ಇಟ್ಕೊಳ್ಬೋದು, ಒಂದು 8 ಕಂಟೈನರಲ್ಲಿ ಹಾಕಿ. ಇದಕ್ಕೆ ಒಂದು ಮಾವಿನ ಮಿಡಿಯ ತಂಬಳಿಗೆ ಒಂದು 3-4 ಮಾವಿನ ಮಿಡಿಗಳು, ಸ್ವಲ್ಪ 1 ಅಥವಾ 1.5 ಚಮಚ ತೆಂಗಿನ ತುರಿ ಮತ್ತು 1 ಕಪ್ ಮೊಸರು. ಅದು ಹುಳಿ ಆಗದಿದ್ದರೆ ಒಳ್ಳೇದು, ಯಾಕೆಂತಂದರೆ ಮಾವಿನ ಮಿಡಿ ಆ್ಯಕ್ಚುಲಿ ಹುಳಿ ಇರ್ತದಲ್ಲ. ಸೊ ಫ್ರೆಶ್ ಮೊಸರು, ಆದ ನಂತರ 1 ಹಸಿಮೆಣಸು ಸಾಕು, ಚೂರು ಇಂಗು ಮತ್ತು ಸ್ವಲ್ಪ ಉಪ್ಪು, ಇದು ಇಷ್ಟನ್ನು ಹಾಕಿ ಅರಿಯೋದು. ಅಂದರೆ ಮೆಣಸನ್ನು ಬೇಕಾದ್ರೆ ನೀವು ಕೈಯಲ್ಲಿ ಕಟ್ ಮಾಡಿ ಸಹ ಹಾಕ್ಬೋದು, ಇಲ್ಲಾಂತಂದರೆ ಅರಿವಾಗ ಸಹ ಹಾಕ್ಬೋದು ತುಂಬ ಖಾರ ಬೇಕು ಅಂತ ಅನಿಸಿದರೆ. ಅದು ಮತ್ತೆ ಒಂದು ಸ್ವಲ್ಪ ಇಂಗು ಹಾಕೋದು. ಅದಾದ ನಂತರ ಮಾಮೂಲು ಒಗ್ಗರಣೆ, ಒಗ್ಗರಣೆಗೆ ಮಾಮೂಲು ತೆಂಗಿನೆಣ್ಣೆ, ಕೆಂಪು ಮೆಣಸಿನಕಾಯಿ ಮತ್ತು ಸಾಸಿವೆ ಮತ್ತು ಉದ್ದಿನ ಮೆಣಸು, ಇದು ಉದ್ದಿನಬೇಳೆ, ಇದಿಷ್ಟು. ಅದಕ್ಕೆ ನಾವು ಕೆಲವು ಸಲ ಸಂಡಿಗೆ ಮೆಣಸು ಅಂತ ಮಾಡ್ತೇವೆ, ಅದು ಹಾಕಿದರೆ ಇನ್ನೂ ಒಗ್ಗರಣೆ ಹಾಕಿದರೆ ತುಂಬ ರುಚಿ. ಇದು ಮಾಮೂಲು ಒಗ್ಗರಣೆಗಳು, ಇದು ಕೇವಲ 1-5 ನಿಮಿಷದಲ್ಲಿ ತಯಾರಾಗುವಂತಹ ಒಂದು ಅಡುಗೆ, ಅಷ್ಟೇ ಟೇಸ್ಟ್ ಇರ್ತದೆ.
ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇದಕ್ಕೆ ಮಾಡಬೇಕಾದ ವಿಧಾನ ಅಂದರೆ, ಸುರಿಗೆ ಈ ಮಾವಿನ ಮಿಡಿ ಇದೆ ಅಲ್ಲ, ಇದನ್ನು ಓಪನ್ ಮಾಡಿ ಅದರದ್ದು ಕೋಗಿಲೆ ಉಂಟಲ್ಲ ಇದು ಸ್ವಲ್ಪ ಕಹಿ ಇರ್ತದೆ, ಸೊ ಅದನ್ನು ತೆಗೆದು ಅದರ ಚೊಟ್ಟನ್ನು ಸಹ ತೆಗೆದು ಬೇರೆ ಮಾಡಿಕೊಂಡು ಇದರದ್ದು ಸ್ಮೆಲ್, ಆ ಮಾವಿನ ಮಿಡಿಯ ಸ್ಮೆಲ್ ಎಷ್ಟು ಸಮಯ ಆದರೂ ಹಾಗೇ ಇರ್ತದೆ ಒಳ್ಳೆ. ಇದರಲ್ಲಿ ಹೀಗೆ ಜಸ್ಟ್ ಇದರದ್ದು ಕೋಗಿಲೆ, ಮಧ್ಯದ ಕೋಗಿಲೆಯನ್ನು ತೆಗೆಯುವುದು, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು, ಈ ಮಾವಿನ ಮಿಡಿಗಳನ್ನು ಸ್ವಲ್ಪ ಕಟ್ ಮಾಡಿ ಸಣ್ಣ ಸಣ್ಣ ತುಂಡು ಮಾಡಿ ಜಾರಿಗೆ ಹಾಕಿ ಅದಕ್ಕೆ ಒಂದರಿಂದ ಎರಡು, ಒಂದು ಒಂದೂವರೆ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕೋದು. ನಂತರ ಒಂದು ಹಸಿಮೆಣಸು ತೊಳೆದುಕೊಂಡಿಟ್ಕೊಂಡ ಒಂದು ಹಸಿಮೆಣಸನ್ನು ಹಾಕಿ, ಮತ್ತು ಎಷ್ಟು ರುಚಿಗೆ ಬೇಕಷ್ಟು ಉಪ್ಪು, ಅಂದರೆ ಕೆಲವು ಸಲ ಉಪ್ಪು ತುಂಬ ಎಳೆದಿರ್ತದೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ, ಆ ಮಾವಿನ ಮಿಡಿಗಳನ್ನು ನಾವು ಉಪ್ಪಲ್ಲಿ ಹಾಕಿಟ್ಟಿರ್ತೇವೆ ಅದು ಒಂದಷ್ಟು ಉಪ್ಪು ಎಳೆದಿರ್ತದೆ, ಅದು ನಮಗೆ ರುಚಿಗೆ ತಕ್ಕ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಮತ್ತೆ ಬೇಕಾದ ಇದು ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಅರ್ದುಕೊಳ್ಳೋದು. ಓಕೆ, ನಂತರ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೇನೆ ಒಂದು ನಿಮಿಷ. ಸೊ ಈಗ ಅದಕ್ಕೆ ನೀರು ಹಾಕಿ ಗ್ರೈಂಡರ್ಲ್ಲಿ ಮಾವಿನ ಮಿಡಿ, ಮಾವಿನ ಮಿಡಿ ಸ್ವಲ್ಪ ತೆಂಗಿನ ತುರಿ, ನಂತರ ಒಂದು ಹಸಿಮೆಣಸು ಇಷ್ಟು, ಮತ್ತು ಸ್ವಲ್ಪ ಉಪ್ಪು ಹಾಕಿ ಅರ್ಧ ಸ್ವಲ್ಪ ನೀರು ಹಾಕಬೇಕು, ತುಂಬ ಹಾಕಬಾರ್ದು, ಪೇಸ್ಟ್ ಥರ. ಈ ರೀತಿ ಪೇಸ್ಟ್ ಥರ ನಾವು ಅರ್ಕೊಂಡು ಈ ಇದಕ್ಕೆ ಈ ಮಿಶ್ರಣಕ್ಕೆ ಮೊಸರು ಹಾಕಿದರೆ ಆಯಿತು ಇಷ್ಟೇ ಇಷ್ಟೇ. ಮತ್ತು ಸ್ವಲ್ಪ ಇಂಗು ಹಾಕೋದು ರುಚಿಗೆ ತಕ್ಕ, ಮತ್ತು ಒಂದು ಒಗ್ಗರಣೆ. ಇದರಲ್ಲಿ ಮಾವಿನ ಮಿಡಿಯ ಸ್ಮೆಲ್ ನಿಮಗೆ ಬರ್ತಾ ಇರ್ಬೋದಲ್ಲ. ಆ್ಯಕ್ಚುಲಿ ಮನೆಯಲ್ಲಿ ಫಂಕ್ಷನ್ ಮಾಡುವಾಗ ಒಂದು 50-100 ಜನ ಊಟಕ್ಕೆಲ್ಲ ಇರುವಾಗ ಇಂಥ ಒಂದು 10-15 ಮಾವಿನ ಮಿಡಿಗಳನ್ನು ಸ್ವಲ್ಪ ತೆಂಗಿನಕಾಯಿ ಹಾಕಿ ಫಸ್ಟಿಗೆ ಒಮ್ಮೆ ನಾವು ಅಲ್ಲಿ ನಮ್ಮ ಊಟದ ಇದರಲ್ಲಿ ಸಾರಿಗಿಂತ ಮೊದಲು ತಂಬುಳಿ ಅಂತ ಬಡಿಸ್ತೇವೆ. ಈ ತಂಬುಳಿ ತುಂಬ ಜನಕ್ಕೆ ಇಷ್ಟ ಆಗ್ತದೆ, ಅಂದರೆ ಅಪರೂಪದ್ದಲ್ಲ. ಹಾಗೆ ಈ ಮಿಶ್ರಣಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಒಂದು 2 ಚಿಟಿಕೆ ಇಂಗು ಅದಕ್ಕೆ ಮಿಕ್ಸ್ ಮಾಡೋದು, ಜಾಸ್ತಿ ಬೇಡ, ಯಾಕೆ ಹೇಳಿದರೆ ಅದು ಮಾವಿನ ಮಿಡಿಯ ಸ್ಮೆಲ್ ಸಹ ನಮಗೆ ಅನುಭವಕ್ಕೆ ಬರಬೇಕಲ್ಲ. ಸೊ ಎಸ್, ಸ್ವಲ್ಪ ನೀರು ಬೇಕಾದರೆ, ಮೊಸರು ಬೇಕಾದರೆ ಮೊಸರು ಹಾಕ್ಕೊಳ್ಬೋದು. ಆಯ್ತು, ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ಟು ಬಿಟ್ಟರೆ ಮಾವಿನ ಮಿಡಿ ತಂಬುಳಿ ರೆಡಿ. ತಂಬಳಿಗೆ ಒಗ್ಗರಣೆ ಹಾಕಲಿಕ್ಕೆ ಸುರಿಗೆ ಒಂದು, ನಾವು ಸಾಧಾರಣ ಕೋಸ್ಟಲ್ ಬೆಲ್ಟ್ನವರು ಈಚೆ ಕರಾವಳಿಯವರು ಎಲ್ಲರೂ ಸಹ ಜಾಸ್ತಿ ಯೂಸ್ ಮಾಡೋದು ತೆಂಗಿನ ಎಣ್ಣೆ, ಒಂದು 3 ಚಮಚ ತೆಂಗಿನ ಎಣ್ಣೆ. ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಆದ ನಂತರ ಅದು ಸ್ವಲ್ಪ ಬಿಸಿ ಆಗ್ತಾ ಇರುವಾಗ ಕೆಂಪು ಮೆಣಸು, ಇಲ್ಲಾಂತಂದರೆ ಮಜ್ಜಿಗೆ ಮೆಣಸು ಆಗಿದೆ ಸಂದಿಗೆ ಮೆಣಸು ಇದ್ದರೆ ಅದು ಹಾಕ್ಬೋದು. ಅದು ಆದ ನಂತರ ಸ್ವಲ್ಪ ಒಂದು 1/4 ಚಮಚದಷ್ಟು ಉದ್ದಿನಬೇಳೆ, ಅದರ 1/4 ಸಾಸಿವೆ, ಇದಿಷ್ಟನ್ನು ಹಾಕಿ ಅದು ಚಟಪಟ ಸಿಡಿಯುವಾಗ, ಸಿಡಿದು ಕೆಳಗಿಡುವಾಗ ಅದಕ್ಕೊಂದು ಒಗ್ಗರಣೆ ಸೊಪ್ಪು ಹಾಕಿದರೆ ಅದರದ್ದು ಟೇಸ್ಟ್ ತುಂಬ ರುಚಿಯಾಗ್ತದೆ. ಆರೋಗ್ಯಕ್ಕೆ ಒಗ್ಗರಣೆ ಸೊಪ್ಪು ದಿನಾ ನಾವು ಯೂಸ್ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಅದರದ್ದು ಒಗ್ಗರಣೆ ಸೊಪ್ಪಿನದ್ದೇ ಖಾಲಿ ಅದನ್ನು ಮಾತ್ರ ಯೂಸ್ ಮಾಡಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಉದ್ದ ಬೆಳೆ ಇದೆಲ್ಲ ಸೇರಿಸಿ ನಾವು ಅದರದ್ದು ಗೊಜ್ಜು ಸಹ ಮಾಡ್ಬೋದು. ದಿನ ತಿನ್ನಬೇಕು ಕ್ಯಾನ್ಸರ್ ಪೇಷಂಟ್ ಯಾರೇ ಇರಲಿ ಅವರಿಗೆಲ್ಲರಿಗೆ ಸಹ ಈ ಒಗ್ಗರಣೆ ಸೊಪ್ಪು ತುಂಬ ಒಳ್ಳೆಯದು. ಸೊ ಈಗ ಒಗ್ಗರಣೆ ಸಿಡಿತಾ ಬಂತು, ಒಗ್ಗರಣೆ ರೆಡಿಯಾಗಿದೆ. ಲಾಸ್ಟಿಗೆ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು-ಮೂರು ಎಸಳು ಒಗ್ಗರಣೆ ಸ್ವಲ್ಪ ಹಾಕಿದರೆ ಒಗ್ಗರಣೆ ಮುಗೀತು. ನಾವು ಕೆಲವರು ಹಿಂಗೆ ಇದಕ್ಕೆ ಹಾಕ್ತಾರೆ, ನಾವು ಮಾತ್ರ ಆಗಲೇ ಆಗ ತಂಬಳಿಗೆ ಹಿಂಗೆ ಹಾಕಿದ್ದೇವೆ. ಸೊ ಇಷ್ಟು ಹಾಕಿದ ನಂತರ ಈಗ ಮಾವಿನ ಮಿಡಿಯ ತಂಬುಳಿ ರೆಡಿಯಾಗಿದೆ. ಇದು ಯಾಕೆ ಸ್ಪೆಷಲ್ ಅಂತಂದರೆ, ಮಾವಿನ ಮಿಡಿ ಸಿಕ್ಕಿದ್ದು ಬರೀ ಮಳೆಗಾಲದಲ್ಲಿ ಮಾತ್ರ, ಆ ಕಾರಣಕ್ಕೋಸ್ಕರ ಅಲ್ವಾ ಅಕ್ಕ? ಇದನ್ನು ನಾವು ಅನ್ನದೊಟ್ಟಿಗೆ ಮತ್ತು ಬೇರೆ ಯಾವುದ್ರೊಟ್ಟಿಗೆ
ಅನ್ನದೊಟ್ಟಿಗೆ ತುಂಬ ಒಳ್ಳೆ ಆಗ್ತದೆ, ಬಿಸಿ ಬಿಸಿ ಅನ್ನದೊಟ್ಟಿಗೆ. ಬೇರೆ ದೋಸೆ ಔಷಧಿ ಅದು ಮೊಸರು ಹಾಕಿದ ಕಾರಣ ಅಷ್ಟು ಒಳ್ಳೆಯದಾಗೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ತುಂಬ ರುಚಿಯಾದ ಒಂದು ಅಡುಗೆ ಪದಾರ್ಥ ಅಲ್ವಾ. ಓಕೆ, ಸೊ ಈಗ ನೀವು ನೋಡಿದ್ರೆ ತಂಬುಳಿ ತಯಾರಾಯ್ತು. ಇದರಲ್ಲಿ ವೆರೈಟಿ ವೆರೈಟಿ ತಂಬುಳಿಗಳನ್ನು ಮಾಡ್ಬೋದು ಅಲ್ವಾ? ತಂಬುಳಿ ತುಂಬ ರೀತಿಯಲ್ಲಿ ಯಾವ್ಯಾವ್ದೆಲ್ಲ ಮಾಡ್ಬೋದು? ನೀವು ಆಗ ಒಂದು ಹೇಳ್ತಾ ಇದ್ರಿ, ವೀಳ್ಯದಲ್ಲಿ ತಂಬುಳಿ ಮಾಡೋದು. ಅದೇ ನಾನು ಆಗ ಕರಿಬೇವು ಸೊಪ್ಪು ಒಗ್ಗರಣೆ ಸೊಪ್ಪು ಕೊಯ್ಲಿಕ್ಕೆ ಹೋದೆಲ್ಲ, ನಮ್ಮ ಮನೆಯಲ್ಲಿ ವೀಳ್ಯದಲೇ ಉಂಟು ಅದು. ಆವಾಗವಾಗ ಸ್ವಲ್ಪ ಶೀತ ಗೀತ ಎಲ್ಲ ಆದಾಗ, ಆ್ಯಕ್ಚುಲಿ ತಂಬುಳಿ ಶೀತ ಆದಾಗ ತಿನ್ನೋದು ಜಾಸ್ತಿ ತಿಂದಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮೊಸರು ಹಾಕಿರ್ತೇವಲ್ಲ. ಬಟ್ ಅದು ಸ್ವರ ಎಲ್ಲ ಇದಾದಾಗ ಮನೆಯಲ್ಲಿ ಆಗುವಂಥ ಒಂದು ನಾಲ್ಕೈದು ವೀಳ್ಯದೆಲೆಗಳನ್ನು ತೆಗೆದು ಸ್ವಲ್ಪ ಜಸ್ಟ್ ಬಾಡಿಸ್ಬೇಕು. ಯಾವುದು ಒಂದು ಅರ್ಧ ಚಮಚ ತುಪ್ಪ, ಒಂದು ಅರ್ಧ ಚಮಚ ಜೀರಿಗೆ ಒಟ್ಟಿಗೆ ಇದನ್ನು ಜಸ್ಟ್ ಬಾಡಿಸಿ, ನಂತರ ಇದಕ್ಕೆ ಚೂರು ತೆಂಗಿನಕಾಯಿ ಹಾಕಿ, ಮೊಸರು ಹಾಕಿ, ಒಂದು ಚೂರು ಒಳ್ಳೆ ಮೆಣಸು ಬೇಕಾದ್ರೆ ಒಳ್ಳೆ ಮೆಣಸು, ಇಲ್ಲಾಂತಂದರೆ ಹಸಿಮೆಣಸು ಹಾಕಿ, ನಂತರ ಮಾಮೂಲು ಒಗ್ಗರಣೆಗಳು ಅದರದ್ದು ಮಾಡ್ಬೋದು. ನಾವು ಇದು ಎಲ್ಲ ಸಾಧಾರಣ ಯಾವ ಸೊಪ್ಪು ಎಲ್ಲ ಸಿಗ್ತದೆ ಅದರದ್ದೆಲ್ಲ ತಂಬುಳಿ ಅಂತ ಮಾಡ್ತೇವೆ. ಗೊಜ್ಜು ಸಹ ಹಾಗೆ, ಯಾಕೆಂದರೆ ಅದು ತಂಬುಳಿ ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಆಗಲಿ. ಸೊ ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನಾನು ಇವರಲ್ಲಿ ಕೇಳೋದೆ, ಯಾಕೆ ಇವರು ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾರೆ ಅಂತಂದರೆ, ಅವರು ತುಂಬ ಲೈವ್ಲಿ ಆಗಿ ತುಂಬ ಆ್ಯಕ್ಟಿವ್ ಆಗಿರೋದು. ಕೆಲಸ ಎಲ್ಲರೂ ಪ್ರತಿಯೊಬ್ಬರು ಮಾಡ್ತಾರೆ, ಅದ್ರ ಒಟ್ಟಿಗೆ ಒಂದಿಷ್ಟು ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಲ್ಲ. ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, ಪ್ರತಿಯೊಬ್ಬನಿಗೂ ಕನಿಷ್ಠ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಎಷ್ಟು ಮುಖ್ಯ? ಜೀವನದಲ್ಲಿ ಒಂದು ಉತ್ಸಾಹ ಬೇಕು ಅಂತ ಆದರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತಾದರೂ, ಅಥವಾ ಜೀವನದಲ್ಲಿ ಒಂದು ಎಲ್ಲರಲ್ಲಿ ಒಂದು ಗುರುತಿಸ್ಕೊಳ್ಬೇಕು, ಹೀಗೆ ಒಂದು ಹವ್ಯಾಸ ಇದ್ದರೆ ಅವನಿಗೂ ಅದರಿಂದ ಒಂದಷ್ಟು ಪ್ಲಸ್ ಪಾಯಿಂಟ್ಗಳು, ಸಮಾಜಕ್ಕೂ ಅದರಿಂದ ಏನಾದರೂ ಉಪಯೋಗ ಆಗ್ತದೆ. ಈಗ ಸಮಾಜ ಸೇವೆ ಮಾಡೋದು ಸಹ ಒಂದು ಹವ್ಯಾಸ, ಅದರಿಂದ ಸಮಾಜಕ್ಕೂ ಅವನನ್ನೇ ಅವನು ಬೆಳೆಸ್ಕೊಳ್ಳೋದು, ಅಂದರೆ ಅವನ ವೈಯಕ್ತಿಕ ಸಾಧನೆಗಳು ಅದು ಅವನಿಗೆ ಆಗುವಂಥದ್ದು. ಹಾಗಾಗಿ ಹವ್ಯಾಸಗಳು ಅಂತ ಹೇಳೋದು ಎಲ್ರಿಗೂ ಒಂದು ರೀತಿಯಲ್ಲಿ ಏನಾದರೂ ಒಂದು ಹವ್ಯಾಸ ಬೇಕು. ತುಂಬ ಹವ್ಯಾಸ ಇದ್ದರೂ ಕಷ್ಟವೇ, ಆದರೆ ಎಲ್ಲ ಪಾಸಿಟಿವ್ ಹವ್ಯಾಸಗಳು ಅಂದರೆ ಅದರಿಂದ ಅವರಿಗೆ ಇನ್ಸ್ಪಿರೇಷನ್, ಬೇರೆಯವರಿಗೆ ಇನ್ಸ್ಪಿರೇಷನ್, ಬೇರೆಯವರಿಗೆ ಏನಾದರೂ ಒಂದು ಹೆಲ್ಪ್ ಆಗುವಂಥ ಹವ್ಯಾಸಗಳು ಬೆಳೆಸ್ಕೊಳ್ಳೋದು ಅಗತ್ಯ ಅಂತ ಹೇಳ್ಬೋದು. ಜೀವನಾಡಿ